ಅಂಕಲಿ, ಮಾಜಿ ರಾಜ್ಯಸಭಾ ಸದಸ್ಯರು, ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪುತ್ರ ಅಮಿತ್ ಕೋರೆ ಅವರಿಗೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಕೋರೆ ಅಭಿಮಾನಿ ಬಳಗದ ಮುಖಂಡರಾದ ಅಮಿತ್ ಜಾಧವ್ ಒತ್ತಾಯಿಸಿದ್ದಾರೆ. ಸಮೀಪದ ನಂದಿಕುರಳಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರ ಸಮಗ್ರ ಅಭಿವೃದ್ಧಿ ಹಾಗೂ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ, ಸೃಷ್ಟಿಕರ್ತ ರೈತ ಮಿತ್ರ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಡಾಕ್ಟರ್ ಪ್ರಭಾಕರ್, ಕ್ರೆಡಿಟ್ ಸೊಸೈಟಿಯ ಆಮಂತ್ರಿತ ದಿಗ್ದರ್ಶಕರು, ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳ ನ್ಯೂ ದೆಹಲಿಯ ಸಂಚಾಲಕರು, ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಸಂಸ್ಥಾಪಕರಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಚಾರಿಟೇಬಲ್ ಆಸ್ಪತ್ರೆಯ ಅಧ್ಯಕ್ಷರು, ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರು ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಸೈ ಅನ್ಸ್ಕೊಂಡು ಅಮಿತ ಕೋರೆ ಕಳೆದ 25 ವರ್ಷಗಳಿಂದ ಸಹಕಾರ, ಶಿಕ್ಷಣ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಗಡಿಭಾಗದ ರಾಯಭಾಗ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಒಂದು ಖಾಸಗಿ ಹಾಗೂ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸುತ್ತಿರುವ ಅಮಿತ್ ಅವರು ಗಡಿಭಾಗದ ಸಾವಿರಾರು ಯುವಕರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಎಂದು ಹೇಳಿದರು. ಈ ಸಭೆ ಮುಖಾಂತರ ನಾವು ಈಗ ಸದ್ಯ ಲೋಕಸಭಾ ಎಲೆಕ್ಷನ್ ಬರ್ತದೆ, ಆ ಸಲಾಗಿ ನಾವು ಈಗ ಎಲ್ಲ ಕಡೆಯಿಂದ ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಎಲ್ಲ ಕಡೆ ಮನವಿ ಮಾಡಾಗದಂದ್ರೆ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಾಗೆ ಅಮಿತ್ ಅನ್ನ ಕೋರೆ ಅಂದರೆ ಅವ್ರಿಗೆ ಟಿಕೆಟ್ ಕೊಡಬೇಕು. ಈಗ ಸದ್ಯ 25 ವರ್ಷ ಆಯಿತು ಕಾಪೋರ್ಟಿ ಸೆಕ್ಟರ್ದಾಗ ಕೆಲಸ ಮಾಡಾಗದ. ಈ ಕ್ಷೇತ್ರದಾಗ ಎರಡು ಫ್ಯಾಕ್ಟ್ರಿ, ಚಿಕ್ಕೋಡಿ ಚಿದಾನಂದ ಕೋರೆ ಫ್ಯಾಕ್ಟ್ರಿ ಮತ್ತು ಶಿವಶಕ್ತಿ ಫ್ಯಾಕ್ಟ್ರಿ ಸದ್ಯ ಒಂದು ಒಂದು ಯಶಸ್ವಿ ರೂಪದಲ್ಲಿ ನಡೆಸಿಕೊಟ್ಟು ಬಂದ. ಆ ಎರಡು ಫ್ಯಾಕ್ಟ್ರಿಯಿಂದ ಇಲ್ಲಿ ಸುತ್ತಮುತ್ತ ಮಂದಿಗೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಿಕ್ಕಾಯ್ತು. ಮತ್ತು ಇಲ್ಲಿಂದ ರೈತನ ಸಮಸ್ಯೆ, ಇಲ್ಲಿಂದ ಏನು ಸಮಸ್ಯೆ ಇದೆ ಈ ಕ್ಷೇತ್ರದ ಚಿಕ್ಕೋಡಿ ಕ್ಷೇತ್ರದ ಸದ್ಯಕ್ಕೆ ಅವ್ರು ಗೊತ್ತಿದೆ. ಮತ್ತು ಈಗ ಈ ಏರಿಯಾದಾಗ ಎಲ್ಲರೂ ರೈತ ಸಂಘದ ಸ್ಪಂದಿಸಿರ್ತಾವೆ, ಏನು ಅವ್ರ ಸಮಸ್ಯೆ ಇದೆ ಎಲ್ಲ ಅರ್ಥ ಮಾಡ್ಕೊಂಡವ್ರು. ಮತ್ತು ಈಗಾಗಲೇ ಹೆಂಗಿದಾವೆ ಸಾಕಷ್ಟು ಕ್ವಾಲಿಫೈಡ್ ಇದಾವೆ. ಮತ್ತು ಈ ಕ್ಷೇತ್ರದ ರಿಪ್ರೆಸೆಂಟೇಟ್ ಮಾಡ ಈ ಕ್ಷೇತ್ರ ರಿಪ್ರೆಸೆಂಟ್ ಮಾಡೋಕೆ ಅವ್ರು ಯೋಗ ಕ್ಯಾಂಡಿಡೇಟ್ ಇದೆ ನಮ್ಮ ಲೆಕ್ಕಲೆ. ಆ ಲೆಕ್ಕಲೆ ಈ ಕ್ಷೇತ್ರದಾಗ ಓವರ್ ಡೆವಲಪ್ಮೆಂಟ್, ಹಾಸ್ಪಿಟಲ್ ಡೆವಲಪ್ಮೆಂಟು ಏನೋ ಡೆವಲಪ್ಮೆಂಟ್ ಇತ್ತಂದ್ರೆ ಸಂದರ್ಭದಾಗ ಕೋಆಪರೇಟಿವ್ ಸೆಕ್ಟರ್ ಅಂದ್ರೆ ಫೈನಾನ್ಸ್ ಬೇಕಾಗಿತ್ತಂದ್ರೆ ಪ್ರಭಾಕರ್ ಬ್ಯಾಂಕ್ದಿಂದ ಸಾಕಷ್ಟು ಸಹಾಯ ಮಾಡಿದ್ರು ರೈತಕ್ಕೆ. ರೈತಕ್ಕೆ ಯಾವುದೂ ಅಚ್ಚನೆ ಬಂದು ಕೊಟ್ಟಿಲ್ಲ. ಮತ್ತು ಈ ಕ್ಷೇತ್ರದಾಗ ನಮ್ಗೆ ಏನೋ ಅಚ್ಚನೆ ಇತ್ತಂದ್ರೆ ಸಾಕ ಯಾವಾಗ ಸ್ಪಂದಿಸಿದ್ದಾರೆ. ಮತ್ತು ಈಗಾಗಲೇ ಅದು ಫ್ಯಾಮಿಲಿ ಅಂದ್ರೆ ಪ್ರಭಾಕರೇ ಅವ್ರಿಗೆ ಆಶೀರ್ವಾದ ಇದೆ. ಮತ್ತು ಒಂದು ದೊಡ್ಡ ಲೀಡರ್ ಇದ್ದಾರೆ ಪ್ರಭಾಕರ್ ಸ್ವಲ್ಪ, ಅವ್ರಿಗೂ ನಾವು ರಾಜ್ಯಸಭಾ ಟಿಕೆಟ್ ಬೇಡಾಕದ್ರು ಅವ್ರು ಕೊಡಲಾಗಣ. ಅವ್ರು ಹಿಂದಿನ ಟೈಮ್ ಸಿಕ್ಕಿಲ್ಲ, ಆ ಸಲ ಅವ್ರು ಸಪೋರ್ಟ್ಸ್ ಇದ್ದಾವೆ ಪ್ರಭಾಕರ್ ಇದು ಅಮಿತನ್ನ ಕೋರೆ ಅವ್ರು ಸಿಗಬೇಕು. ಆ ಸಲ ಅವ್ರ ಈ ಕ್ಷೇತ್ರದಾಗ ಸಾಕಷ್ಟು ಡೆವಲಪ್ಮೆಂಟ್ ಆಗೋದು ನಮ್ಮ ಇದೆ ಅನ್ನೋಕೆ ಇದೆ. ಆ ಸಲಾಗ ನಾವು ನಮ್ಮ ಎಲ್ಲ ಮುಖಂಡರಿಗೆ ಇದು ಈ ಚಿಕ್ಕೋಡಿ ಮತಕ್ಷೇತ್ರ ಟಿಕೆಟು ಇವಾಗ ನಮ್ಮ ಅಮಿತ್ ಅನ್ನ ಕೋರೆ ಕೊಡ್ಬೇಕಂತ ವಿನಂತಿ ಅನಿಸ್ತೇನೆ. ನಮಸ್ಕಾರ. ಈ ವೇದಿಕೆ ಮುಖಾಂತರ ನಾವು ಹೇಳಕ್ ಬಯಸ್ತೇವೆ ಅಂದ್ರೆ, ಈ ಬರೋ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಆಗಿ ಅಮಿತ್ ಅನ್ನ ಕೋರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ನಮ್ಮ ಎಲ್ಲ ವಿನಂತಿ ಐತಿ. ನಮ್ಮ ರಾಜ್ಯಾಧ್ಯಕ್ಷ ಅನ್ರಿ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಹಿರಿಯರಿಗೆ ನಾವು ರಿಕ್ವೆಸ್ಟ್ ಮಾಡಕತ್ತೇವು. ಯಾಕಂದ್ರೆ ಅಮಿತ್ ಅನ್ನ ಕೋರೆ ಅವರು ಸಾಕಷ್ಟು ಈ ನಮ್ಮ ಭಾಗನಾಗ ಡೆವಲಪ್ಮೆಂಟ್ ಮಾಡಿದಾರ್ರಿ. ಮತ್ತು ರೈತರ ಸಮಸ್ಯೆ ನಾವು ರೈತರು ಆದ್ರೆ ಸ್ಪಂದನೆ ಮಾಡ್ತಾರೆ ನಮ್ಮ ಸಮಸ್ಯೆಗಳಿಗೆ ರೀ. ಯಾವಾಗಲಿ ರಾತ್ರಿ ಆಗಲಿ ಮತ್ತು ಹಗಲಿ ಆಗಲಿ ಎನಿ 24/7 ಅವರು ತಯಾರಿರ್ತಾರೆ ಅವ್ರು ನಮ್ಮ ಕೆಲಸ ಮಾಡಕ್ರೆ. ಮತ್ತು ಈ ಭಾಗನಾಗ 3-4 ಶುಗರ್ ಫ್ಯಾಕ್ಟ್ರಿ, 2 ಶುಗರ್ ಫ್ಯಾಕ್ಟ್ರಿ ಇದಾವ್ರಿ. ಅದ್ರ ಸಂಬಂಧಿ ಎಂಪ್ಲಾಯ್ಮೆಂಟ್ ಅನ್ಸ್ಕ ಈ ಭಾಗನಾಗ ಸಾಕಷ್ಟು ಆಗೈತ್ರಿ. ನಮ್ಮ ಭಾಗ ಹುಡುಗರ್ಗನ್ರಿ ಎಲ್ಲರೂ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾರ್ರಿ. ಅದು ಒಂದು ಪಾಯಿಂಟ್ ಐತ್ರಿ. ಮತ್ತು ಸಾಕಷ್ಟು ಎಜುಕೇಟೆಡ್ ಇದಾರು. ಮತ್ತು ಈಗ ವಯಸ್ಸು ಅನ್ಸ್ಕ ಅವ್ರದ್ದು ಹಗರ್ ಐತ್ರಿ. ಮತ್ತು ಬ್ರಿಲಿಯಂಟು ಇದಾರೆ ಎಲ್ಲ ಕ್ಷೇತ್ರನಾಗ, ಒಂದೇ ಇಲ್ಲ ಬಿಸ್ನೆಸ್ ಅಕ್ಕಲ್ಲ ಏನಿಲ್ಲ. ಅವರೆಲ್ಲ ರಾಜಕೀಯ ಇತರಲೇನು ಅವ್ರು ಭಾಳ ವಯಸ್ಸು ಇದ್ದಾರೆ. ಮತ್ತು ಅವ್ರ ಹಿಂದೆ ಡಾಕ್ಟರ್ ಪ್ರಭಾಕರ್ ಅನ್ನ ಕೋರೆ ಅವ್ರದ್ದು ಆಶೀರ್ವಾದ ಐತ್ರಿ. ಆದ ಆಶೀರ್ವಾದು ಪ್ಲಸ್ ಐತ್ರಿ ಅವ್ರು. ಯಾಕಂದ್ರೆ ಸಾವುಕಾರ ಡಾಕ್ಟರ್ ಪ್ರಭಾಕರ್ ಅನ್ನ ಕೋರೆ ಅವರು ಅವ್ರ ಪೂರ್ತಿ ಅವಶ್ಯತಕ ಈ ನಮ್ಮ ಭಾಗನಾಗ ಕೆಲಸ ಮಾಡ್ಕೋತ ಬಂದರು. ಮತ್ತು ನಮ್ಮ ರೈತ ಅನ್ರಿ ಮತ್ತು ಉಳ್ಕಿದವ್ರ ಮಂದಿ ಏನೋ ಇದಾರಲ್ಲ ರೀ, ಅವ್ರು ಎಲ್ಲರಿಗೂ ಒಂದು
ಐಕಾನ್ ಇದ್ದಂಗೆ ಇದ್ದಾರೆ ಪ್ರಭಾಕರಣ ಕೋರಿ ಅವರು, ಮತ್ತು ಶಿಕ್ಷಣ ಕ್ಷೇತ್ರನಾಗ ರೀ ಆ ಲೆಕ್ಕಲೆ ನಾವು ಆಗ ಇವ್ರ ಅಮಿತಾನ ಕೋರಿ ಅವರು ಅವ್ರ ಹೆಜ್ಜೆ ಮ್ಯಾಗ ಹೆಜ್ಜೆ ಇಟ್ಕೊತ ಹೊಂಟಿದ್ದಾರೆ. ಅದರ ಸಂಬಂಧ ನಮ್ಮದು ಈ ಬೇಡಿಕೆ ಐತ್ರಿ, ನಮ್ಮ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಈ ಬರೋ MP ಚುನಾವಣೆನಾಗ ಅವ್ರ ಟಿಕೆಟ್ ಸಿಗಬೇಕತ್ತ ನಮ್ಮ ಎಲ್ಲಾರ್ದು, ನಮ್ಮ ಊರ್ದ ನಮ್ಮ ಸುತ್ತಮುತ್ತ ಊರುಗಳ್ದು ಆಸೆ ಐತ್ರಿ. ಅದರ ಸಂಬಂಧ ಅವ್ರ ಈ ಇದಕ್ಕೆ ನಾವು ಅವ್ರ ಇದಕ್ಕೆ ಗಮನಕ್ಕೆ ತರಕದವ್ರೆ ನಮ್ಮ ರಿಕ್ವೆಸ್ಟ್ ಐತಿ, ಅವ್ರು ನಮ್ಮ ಆಸೆಗ ಪೂರ್ತಿ ಮಾಡ್ಬೇಕಂತ ಒಂದು ನಮ್ಮ ಕಡೆಯಿಂದ ಅಪೇಕ್ಷೆ ಐತ್ರಿ ಅವ್ರ ಕಡೆಯಿಂದ. ಈ ಸಂದರ್ಭದಲ್ಲಿ ಪೃಥ್ವಿರಾಜ್ ಜಾಧವ್, ಕಾಡಪ್ಪ ಸಂಗೋಟೆ, ಕಲಗೌಡ ಬಾನಕರೆ, ಕೃಷ್ಣ ದತ್ತವಾಡೆ, ಅಮಿತ್ ಜಾಧವ್, ಮಹಾದೇವ ಬಾನಕರೆ, ಪ್ರಕಾಶ್ ಸಂಗೋಟೆ, ವಿಜಯ ಮಾಂಗೂರೆ, ಬನ್ನಪ್ಪ ಹಿರೇಕುರಬರ, ವಸಂತುಪ್ಪಾರ, ಪೃಥ್ವಿರಾಜ್ ಜಾಧವ್, ಕಾಡಪ್ಪ ಸಂಗೋಟೆ, ಪ್ರಕಾಶ್ ಬಾನಕರೆ, ರಾಮಚಂದ್ರ ಮಗದುಂ, ರಾಜು ಸಾವಂತ ಅಭಿಮಾನಿಗಳು ಮುಂತಾದವರಿದ್ರು.